ನಮಸ್ಕಾರ ಸ್ನೇಹಿತರೆ ರೇಣುಕಾ ಫ್ಯಾಷನ್ಸ್ಗೆ ಸ್ವಾಗತ ಇವತ್ತು ಚೂಡಿದಾರ್ ಪ್ಯಾಂಟನ್ನು ತುಂಬ ಈಸಿಯಾಗಿ ಹೇಗೆ ಕಟ್ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಕಟ್ ಮಾಡೋದಕ್ಕಿಂತ ಮುಂಚೆ ನಾವು ಬಟ್ಟೆಯನ್ನು ಈ ರೀತಿ ಫೋಲ್ಡಿಂಗ್ ಹಾಕೋಬೇಕಾಗತ್ತೆ ಇಲ್ಲಿ ಫೋಲ್ಡಿಂಗ್ ಇರುವಂತಹ ಭಾಗ ನನ್ನ ಕಡೆ ಬಂದಿದೆ ಆಪೋಸಿಟಲ್ಲಿ ಅಂಚುಗಳನ್ನು ಸರಿಯಾಗಿ ಜೋಡಿಸ್ಕೊಂಡು ಬಟ್ಟೆಯನ್ನು ಕರೆಕ್ಟಾಗಿ ಸೆಂಟರ್ಗೆ ಮಾಡಿಕೊಂಡು ಈ ರೀತಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಪ್ಯಾಂಟಿನ ಉದ್ದ ನಮಗೆ ಮೂವತ್ತೆಂಟು ಇಂಚು ಬೇಕು ಅದರಲ್ಲಿ ಮೈನಸ್ಸು ಏಳು ಇಂಚು ಪಟ್ಟಿ ಬೇಕು ಹಾಗಾಗಿ ಕರೆಕ್ಟಾಗಿ ಮೈನಸ್ ಏಳು ಇಂಚ್ಗೆ ಟೇಪನ್ನು ಮೇಲಕ್ಕೆ ಎತ್ಕೊಂಡು ಮೂವತ್ತೆಂಟು ಇಂಚ್ಗೆ ಹೀಗೆ ಎರಡೂ ಕಡೆಗೂ ಕೂಡ ಮಾರ್ಕನ್ನು ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡ ನಂತರ ಒಂದು ಲೈನನ್ನು ಹಾಕ್ಕೊಳ್ಳೋಣ ಹಾಗೆ ಕೆಳಗಡೆ ನಮಗೆ ಪ್ಯಾಂಟಿನ ಮಡಿಕೆಗಾಗಿ ಎರಡು ಇಂಚ್ಗೆ ನಾನಿಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲೂ ಕೂಡ ಒಂದು ಲೈನನ್ನು ಇದ್ದೀನಿ ಹಾಗೆ ಪ್ಯಾಂಟಿನ ಕೆಳಗಡೆ ಸುತ್ತಳತೆ ಹದಿನಾಲ್ಕು ಇಂಚಿದೆ ಇದೆ ಅದರಲ್ಲಿ ಅರ್ಧ ಏಳು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಒಳಗಡೆ ಬಟ್ಟೆ ಎಕ್ಸ್ಟ್ರಾ ಇರುತ್ತಲ್ವ ಅದ್ರ ಮಾರ್ಜಿನ್ಗೋಸ್ಕರ ನಾನಿಲ್ಲಿ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಮಗೆ ಕ್ರೋಚ್ ಏರಿಯಾನಲ್ಲಿ ಎಷ್ಟು ಲೂಸ್ ಬೇಕೋ ನೋಡ್ಕೋಬೇಕಾಗುತ್ತೆ ಇಲ್ಲಿ ನಮ್ಗೆ ಹದಿನೈದು ಇಂಚಿನ ಲೂಸ್ ಬೇಕು ಅಂದರೆ ಮೇಲೆ ಏಳು ಇಂಚು ಪಟ್ಟಿಯನ್ನು ಟೇಪನ್ನು ಮೇಲಕ್ಕೆ ಎತ್ಕೊಂಡು ನೋಡ್ಕೊಳ್ಳಿ ಹದಿನೈದು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಇನ್ನೂ ಎರಡು ಇಂಚು ಲೂಸ್ಗೋಸ್ಕರ ಬಟ್ಟೆಯನ್ನು ಮಾರ್ಕ್ ಮಾಡ್ಕೊಳ್ಳಿ ಹಾಗೆ ಈ ರೀತಿ ಕರು ಸ್ಕೇಲ್ ಇದ್ರೆ ಯೂಸ್ ಮಾಡಿಕೊಂಡು ಈ ರೀತಿ ಶೇಪನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ನಿಧಾನವಾಗಿ ಕೈಯಿಂದನೇ ಶೇಪ್ ಹಾಕ್ಕೊಳ್ಳಿ ಈಗ ಪ್ಯಾಂಟಿನ ಕೆಳಗಡೆ ನೆರಿಗೆ ಭಾಗ ಏನು ಬರುತ್ತಲ್ಲ ಅದು ಮಾರ್ಕಿಂಗ್ ಆಗಿದೆ ಅದನ್ನು ಕಟ್ ಮಾಡ್ಕೊಂಡ ನಂತರ ಇಲ್ಲಿ ಒಂದು ಈ ರೀತಿ ಲೈನನ್ನು ಹಾಕ್ಕೊಳ್ಳಿ ಹಾಗೆ ಕಟ್ ಮಾಡಿದಂತಹ ಪೀಸನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಬಿಡೋಣ ನಂತರ ಇದನ್ನ ಕಟ್ ಮಾಡ್ಕೊಂಡು ಬಿಡೋಣ ಈಗ ಇದರಲ್ಲಿ ಟೂ ಪೀಸಸ್ ಇದೆ ಇದರಲ್ಲಿ ಒಂದು ಪೀಸನ್ನು ಮಾತ್ರ ನಾವು ತಗೊಳ್ಳೋಣ ಈ ಇನ್ನೊಂದು ಪೀಸನ್ನು ನಾವು ಟಾಪ್ ಡಿಸೈನಿಗೆ ಯೂಸ್ ಮಾಡ್ಕೋಬಹುದು ಈಗ ನೋಡಿ ಈ ಪೀಸನ್ನು ಹೀಗೆ ಕರೆಕ್ಟಾಗಿ ಲೆವೆಲಾಗಿ ಆಗಿ ಇಟ್ಕೊಳ್ಳಿ ಹಾಗೆ ನಮಗೆ ಮೇಲ್ಗಡೆ ಪಟ್ಟಿ ಏನು ಲಾಡ ಸೇರಿಸ್ಕೊಂತೀವಲ್ಲ ಅದಕ್ಕೋಸ್ಕರ ಎರಡು ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾರ್ಕಿಂಗ್ ಆದ ನಂತರ ಲೈನನ್ನು ಹಾಕ್ಕೊಂಡು ಬಿಡೋಣ ಮೇಲೆ ಏನು ನಾವು ಏಳು ಇಂಚಿನ ಪಟ್ಟಿ ಬಿಟ್ಟಿದ್ದೀವಲ್ವ ಅರ್ಧ ಇಂಚು ಹೊಲಿಗೆ ಬಟ್ಟೆಯನ್ನು ಸೇರಿಸ್ಕೊಂಡು ಏಳುವರೆ ಇಂಚಿನಷ್ಟು ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇಲ್ಲೂ ಕೂಡ ಒಂದು ಲೈನನ್ನು ಹಾಕ್ಕೊಂಡು ಬಿಡೋಣ ಈ ಲೈನ್ ಹಾಕ್ಕೊಂಡು ಉಳಿದಂತಹ ಬಟ್ಟೆಯನ್ನು ಕಟ್ ಮಾಡ್ಕೊಂಡು ಬಿಡೋಣ ಈ ರೀತಿ ಉಳಿದ ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡಿ ತೆಗೆದು ಬಟ್ಟೆಯನ್ನ ಈ ರೀತಿ ತಿರುಗಿಸ್ಕೊಳ್ಳಿ ಈಗ ತಿರ್ಗಿಸ್ಕೊಂಡ್ ನಂತರ ನಾವು ಆಸನದ ಸುತ್ತಳತೆಯನ್ನು ಮಾರ್ಕ್ ಮಾಡ್ಕೊಳ್ಳೋಣ ಆಸನದ ಸುತ್ತಳತೆ ನಮಗೆ ರೆಡಿ ನಲ್ವತ್ತು ಇಂಚ್ ಇದೆ ಅದಕ್ಕೆ ನಾವು ಲೂಸನ್ನು ಸೇರಿಸ್ಕೋಬೇಕಾಗತ್ತೆ ಇಲ್ಲಿ ಲೂಸ್ಗಾಗಿ ನಾನು ಆರು ಇಂಚಿನಷ್ಟು ಎಕ್ಸ್ಟ್ರಾ ಸೇರಿಸ್ಕೊಳ್ತಾ ಇದ್ದೀನಿ ಹಾಗಾಗಿ ನಮಗೆ ಟೋಟಲಾಗಿ ಆಸನದ ಸುತ್ತಳತೆ ನಲವತ್ತಾರು ಇಂಚು ಬಂದಿದೆ ಅದರ ಅರ್ಧ ಇಪ್ಪತ್ತ್ಮೂರು ಇಂಚು ನಮಗೆ ಈ ಅಗಲ ಅನ್ನೋದು ಬೇಕಾಗುತ್ತೆ ಇಲ್ಲಿ ನೋಡಿ ಬಟ್ಟೆ ಕಡಿಮೆ ಇದೆ ಹಾಗಾಗಿ ನಾನಿಲ್ಲಿ ಎಕ್ಸ್ಟ್ರಾ ಬಟ್ಟೆಯನ್ನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ನಾನಿಲ್ಲಿ ಇಪ್ಪತ್ತ್ಮೂರು ಇಂಚು ಪ್ಲಸ್ ಒನ್ ಇಂಚು ಮುಂದಗಡೆ ಜಾಯಿಂಟ್ ಮಾಡಿಕೊಂಡಾಗ ಮಡಿಕೆ ಹಾಕ್ತೀವಲ್ಲ ಅದಕ್ಕೋಸ್ಕರ ಒಂದು ಇಂಚು ಸೇರಿಸ್ಕೊಂಡು ಇಪ್ಪತ್ತ್ನಾಲ್ಕು ಇಂಚಿಗೆ ನಾನಿಲ್ಲಿ ಆಸನದ ಸುತ್ತಳತೆಯ ಪಟ್ಟಿಗೋಸ್ಕರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮಾಡಿಕೊಂಡ್ರೆ ನಮಗೆ ಕರೆಕ್ಟ್ ಆಗಿ ಸುತ್ತಳತೆ ಅನ್ನೋದು ಬರುತ್ತೆ ಈಗ ನೆಕ್ಸ್ಟ್ ಕ್ರಾಚ್ ಪೀಸ್ ಅನ್ನ ಕಟ್ ಮಾಡ್ಕೊಳ್ಳೋಣ ಈ ಕ್ರಾಚ್ ಪೀಸ್ ಅನ್ನ ಕಟ್ ಮಾಡೋದಿಕ್ಕೆ ನಾವು ಬಟ್ಟೆನ ಈ ರೀತಿ ಕ್ರಾಸ್ ಆಗಿರುವಂತದ್ದನ್ನೇ ತಗೋಬೇಕಾಗತ್ತೆ ನೋಡಿ ಈ ರೀತಿ ಕ್ರಾಸ್ ಆಗಿ ಬಟ್ಟೆಯನ್ನ ಹಾಕೊಂಡು ಮೇಲೆ ಒಂದು ಪಾಯಿಂಟ್ ಮಾಡ್ಕೊಳ್ಳಿ ಈಗ ಮೂಲೆಯಲ್ಲಿ ಯಾಕಂದರೆ ಆ ಕಡೆ ಈ ಕಡೆ ಬಟ್ಟೆ ಸ್ವಲ್ಪ ಶೇಪ್ ಸರಿಯಾಗಿಲ್ಲ ಅದಕ್ಕೋಸ್ಕರ ಹೀಗೆ ಪಾಯಿಂಟ್ ಮಾಡಿಕೊಂಡು ಎಂಟು ಇಂಚ್ಗೆ ಕರೆಕ್ಟಾಗಿ ಒಂದು ಮಾರ್ಕ್ ಮಾಡಿಕೊಳ್ಳಿ ಹಾಗೆ ಅಗಲ ಎರಡೂವರೆ ಇಂಚಿನಷ್ಟು ತಗೊಳ್ತಾ ಇದ್ದೀನಿ ಈ ರೀತಿ ನಾವು ಕ್ರಾಚ್ ಪೀಸನ್ನು ಹಚ್ಚೋದ್ರಿಂದ ನಮಗೆ ಕೂತ್ಕೊಂಡಾಗ ಎದ್ದಾಗ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯ ಕಂಫರ್ಟಬಲ್ ಫೀಲಿಂಗ್ ಬರುತ್ತೆ ಸೊ ಅದಕ್ಕೆ ಈ ಪೀಸನ್ನು ಹಚ್ಕೊಳ್ಳೋದು ಒಂದು ರೀತಿಯಲ್ಲಿ ಉತ್ತಮ ಅಂತ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಚೂಡಿದಾರ್ ಪ್ಯಾಂಟ್ನ ಯಾವ ರೀತಿ ಕಟ್ ಮಾಡೋದು ಅಂತ ಈಗ ಪ್ಯಾಂಟನ್ನು ಹೊಲಿಯೋದನ್ನು ನೋಡೋಣ ಇಲ್ಲಿ ಆಸನದ ಸುತ್ತಳತೆಯಲ್ಲಿ ಬಟ್ಟೆ ಅನ್ನೋದೇನು ಕಡಿಮೆ ಬಂದಿತ್ತು ನೋಡಿ ಅಲ್ಲಿಗೆ ಎರಡೂ ಕಡೆಗೂ ಕೂಡ ಪೀಸನ್ನು ಜಾಯಿಂಟ್ ಮಾಡಿಕೊಂಡು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಸೀದಾ ಬಟ್ಟೆನಲ್ಲಿ ಮಾರ್ಕ್ ಮಾಡಿದ್ದೆ ಸೊ ಯಾವಾಗಲೂ ಈ ರೀತಿ ಡಿಸೈನ್ಸು ಮತ್ತು ಪ್ರಿಂಟೆಡ್ ಬಂದಾಗ ಉಲ್ಟಾ ಸೀದಾನ ನೋಡಿಕೊಂಡೇ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಹಾಗೆ ಇಲ್ಲಿ ಕೆಳಗಡೆ ನಾನು ಮಡಿಕೆಗಾಗಿ ಏನು ಎರಡು ಇಂಚು ಬಿಟ್ಟಿದ್ದೀನಲ್ವ ಅಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಹೀಗೆ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಉಲ್ಟಾ ಬಟ್ಟೆಗೆ ಎರಡೂ ಕಡೆಗೂ ಕೂಡ ಒಂದು ಗುರ್ತನ್ನು ಮಾಡಿಕೊಳ್ಳಿ ಇದರಿಂದ ನಿಮಗೆ ಯಾವುದೇ ಒಂದು ರೀತಿಯ ಕನ್ಫ್ಯೂಸ್ ಅನ್ನೋದು ಆಗೋದಿಲ್ಲ ಹಾಗೆ ಇಲ್ಲಿ ಒಂದು ಇಂಚಿನ ಎರಡು ಕ್ಯಾನ್ವಸ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಪ್ಯಾಂಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಬಿಗಿನರ್ಸ್ ಆಗಿದ್ದರೆ ಫಸ್ಟು ಇದನ್ನು ಇಟ್ಕೊಂಡು ಒಂದು ಇಂಚ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಟರ್ನ್ ಮಾಡ್ಕೊಳ್ಳಿ ಹೊಲಿಯೋದಕ್ಕೆ ನೀಟಾಗಿ ಬರುತ್ತೆ ಅನ್ನೋದಾದರೆ ಒಂದೇ ಸತಿಗೆ ನೀವು ಎರಡು ಇಂಚ್ಗೆ ಕ್ಯಾನ್ವಾಸ್ ಇಟ್ಬಿಟ್ಟು ಮಡಚ್ಕೊಂಡು ಸ್ಟಿಚನ್ನು ಹಾಕ್ಕೊಳ್ಳಿ ಇದೇ ಥರ ಎರಡೂ ಕಡೆಗೂ ಕೂಡ ಪ್ಯಾಂಟಿನ ಕೆಳಭಾಗದಲ್ಲಿ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ ಈ ರೀತಿ ಸ್ಟಿಚ್ ಮಾಡಿಕೊಂಡ ನಂತರ ಈ ಕೆಳಭಾಗದ ಪಟ್ಟಿನಲ್ಲಿ ನೀವೇನಾದರೂ ಡಿಸೈನ್ ಮಾಡ್ಕೊಳ್ಳೋದಾಗಿದ್ದರೆ ಡಿಸೈನ್ ಕೂಡ ಮಾಡ್ಕೋಬಹುದು ಇಲ್ಲ ಅಂದರೆ ಸ್ಟ್ರೈಟಾಗಿ ಒಂದು ನಾಲ್ಕು ಲೈನನ್ನು ಕೂಡ ಹಾಕ್ಕೋಬಹುದು ಇದರಿಂದ ಕೂಡ ನಮಗೆ ಗ್ರಿಪ್ಪಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಪಟ್ಟಿ ಅನ್ನೋದು ಈ ಕೆಳಗಡೆ ಪಟ್ಟಿನ ರೆಡಿ ಮಾಡಿಕೊಳ್ಳುವಾಗ ಕ್ಯಾನ್ವಾಸ್ ಇಲ್ಲ ಅಂದರೆ ಡಪ್ಪವಾಗಿ ಒಂದು ಬಟ್ಟೆನ ಇಟ್ಬಿಟ್ಟು ಅದ್ರ ಮೇಲೆ ಈ ರೀತಿ ಇದೇ ಕಲರಿಂದು ಡಬಲ್ ಫೋಲ್ಡನ್ನು ಮಾಡಿಕೊಂಡು ನೀವು ಕೆಳಗಡೆ ಪಟ್ಟಿನ ರೆಡಿ ಮಾಡ್ಕೋಬಹುದು ಹಾಗೆ ನೆಕ್ಸ್ಟ್ ಈಗ ನಾವು ಕ್ರಾಚ್ ಪೀಸನ್ನು ಹಚ್ಕೊಳ್ಳೋಣ ಇಲ್ಲೂ ಕೂಡ ಅಷ್ಟೇನೆ ನಾವು ಉಲ್ಟಾ ಸೀದಾನ ನೋಡಿಕೊಂಡೇ ಹಚ್ಕೋಬೇಕಾಗತ್ತೆ ಆಮೇಲೆ ಇಲ್ಲಿ ನಾವು ಯಾವಾಗಲೂ ಡಬಲ್ ಸ್ಟಿಚ್ಚನ್ನೇ ಹಾಕ್ಕೋಬೇಕು ಈ ರೀತಿ ಒಂದು ಸೈಡಲ್ಲಿ ಹಚ್ಕೊಂಡಿದ್ದೀನಿ ಈಗ ಇನ್ನೊಂದು ಇದ್ರ ಇದರದ್ದೇ ಆದ ಆಪೋಸಿಟ್ ಸೈಡಲ್ಲಿ ಇನ್ನೊಂದು ಪೀಸನ್ನು ಹಚ್ಕೊಳ್ತಾ ಇದ್ದೀನಿ ಇಲ್ಲೂ ಕೂಡ ಅಷ್ಟೇ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿಯ ಕನ್ಫ್ಯೂಸ್ ಅನ್ನೋದಿಲ್ಲ ನೋಡಿ ಒಂದೇ ಸೈಡಿನ ಕಾಲಿನ ಪೀಸ್ಗೆ ನಾನು ಕ್ರಾಚ್ ಪೀಸನ್ನು ಹಚ್ಕೊಂಡಿದ್ದೀನಿ ಈಗ ಇನ್ನೊಂದು ಸೈಡಿನ ಪೀಸನ್ನು ತಗೊಂಡು ಈ ಕ್ರಾಚ್ ಪೀಸ್ಗೆ ಈ ರೀತಿ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಥರ ನೀವು ಇನ್ನೊಂದು ಸೈಡ್ಗೂ ಕೂಡ ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ಎರಡೂ ಕಡೆಗೂ ಕೂಡ ಪೀಸನ್ನು ಜಾಯಿಂಟ್ ಮಾಡ್ಕೊಂಡಿರ್ತಾರ ಆಗುತ್ತೆ ನೋಡಿ ಈಗ ಇದನ್ನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕ್ರಾಚ್ ಪೀಸನ್ನು ಹಚ್ಚಿದಾಗ ಪ್ಯಾಂಟು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಈಗ ಕರೆಕ್ಟಾಗಿ ನಾವು ಸೆಂಟರ್ಗೆ ಎರಡೂ ಸೈಡನ್ನು ಹೀಗೆ ಜೋಡಿಸ್ಕೊಂಡು ಒಂದು ಮಾರ್ಕ್ ಮಾಡ್ಕೊಂಡು ಬಿಡೋಣ ಹಾಗೆ ಈಗ ನೆಕ್ಸ್ಟು ನಾವು ಸೀಟನ್ನು ರೆಡಿ ಮಾಡ್ಕೊಳ್ಳೋಣ ಈ ಸೀಟ್ ಪಟ್ಟಿಯನ್ನು ನೋಡಿಕೊಂಡು ರೆಡಿ ಮಾಡ್ಕೊಳ್ಳಿ ನಾವು ಆಲ್ರೆಡಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಒಂದು ಸೈಡಲ್ಲಿ ಈಗ ಇಪ್ಪತ್ತ್ಮೂರು ಇಂಚ್ಗೆ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ನಾವು ಮೇಲೆ ಎರಡು ಇಂಚಿನ ಪಟ್ಟಿ ಏನು ಮಡಿಸ್ತೀವಲ್ಲ ಅದಕ್ಕಿಂತ ಕೆಳಗಡೆ ಒಂದು ಇಂಚಿನಷ್ಟು ಬಿಟ್ಕೊಂಡು ಈ ರೀತಿ ಇಲ್ಲೂ ಕೂಡ ಅಷ್ಟೇ ಡಬಲ್ ಸ್ಟಿಚನ್ನು ಹಾಕ್ಕೊಳ್ಳಿ ಈ ರೀತಿ ಡಬಲ್ ಸ್ಟಿಚ್ ಮೇಲೆ ಇದನ್ನು ಓಪನ್ ಮಾಡಿಕೊಂಡು ಹೀಗೆ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೀಗೆ ಆ ಕಡೆ ಈ ಕಡೆ ಬಟ್ಟೆಯನ್ನು ಒಳಗಡೆ ಮಡಚುಬಿಟ್ಟು ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ ಇದರಿಂದ ಕಾಟನ್ ಬಟ್ಟೆ ಆದರೆ ಓಕೆ ಫ್ರೆಂಡ್ಸ್ ಆದರೆ ಕೆಲವೊಂದು ಎಳೆಗಳು ಬಿಚ್ಚುವಂತಹ ಬಟ್ಟೆ ಆಗಿದ್ದರೆ ನಮಗೆ ಬೇಗನೆ ಪ್ಯಾಂಟು ಗುಂಜು ಕಿತ್ತಿ ಹರಿದೋಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಆ ಕಡೆ ಈ ಕಡೆ ಸ್ವಲ್ಪ ನಾವು ಬಟ್ಟೆನ ಒಳಗಡೆ ಮಡಚಿ ಸ್ಟಿಚ್ ಮಾಡೋದು ಒಂದು ರೀತಿಯಲ್ಲಿ ಉತ್ತಮ ಅಂತ ಹೇಳ್ಬೋದು ಈಗ ಪ್ಯಾಂಟಿನ ಮೇಲಿನ ಸೀಟ್ ಬೆಲ್ಟು ರೆಡಿಯಾಗಿದೆ ಈಗ ನೆಕ್ಸ್ಟ್ ಇದನ್ನು ಸೆಂಟ್ರಿಗೆ ಕರೆಕ್ಟಾಗಿ ನಾವು ಒಂದು ಗುರ್ತು ಮಾಡ್ಕೊಳ್ಳೋಣ ಈ ರೀತಿ ಗುರ್ತು ಮಾಡ್ಕೊಳ್ಳೋದ್ರಿಂದ ನಮಗೆ ನೆರಿಗೆ ಹಚ್ಚೋದಕ್ಕೆ ತುಂಬ ಈಸಿ ಆಗುತ್ತೆ ಸೊ ಈ ರೀತಿ ಇದನ್ನು ಇಟ್ಕೊಂಡ್ಬಿಟ್ಟು ನಾವು ಏನು ಕೆಳಗಡೆ ಕ್ಯಾನ್ವಸ್ ಹಚ್ಕೊಂಡು ಪೀಸ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ನೆರಿಗೆ ಕಟ್ಟುವಂತಹ ಭಾಗ ಅದನ್ನು ನಾವೀಗ ತೊಗೊಂಡು ಈ ರೀತಿ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳೋಣ ಇಲ್ಲೂ ಕೂಡ ಅಷ್ಟೇ ನಾವು ಆಲ್ರೆಡಿ ಬ್ಯಾಕ್ ಸೈಡ್ಗೆ ಒಂದೊಂದು ಡಾಟ್ಸ್ಗಳನ್ನು ಇಟ್ಕೊಂಡಿದ್ದೀವಿ ಈಗ ಫ್ರಂಟ್ ಸೈಡ್ಗೆ ನಾವು ಡಾಟ್ಸನ್ನು ಮಾಡಬೇಕಾಗುತ್ತೆ ಇಲ್ಲಿ ಕರೆಕ್ಟಾಗಿ ಎರಡನ್ನೂ ಕೂಡ ಸೆಂಟರ್ಗೆ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ನೋಡಿ ನಮಗೆ ಇಷ್ಟು ಬಟ್ಟೆ ಎಕ್ಸ್ಟ್ರಾ ಇದೆ ಇದನ್ನು ನಾವೀಗ ನೆರಿಗೆ ಮಾಡ್ಕೊಳ್ಳೋಣ ನೋಡಿ ಎಂಟೂವರೆ ಇಂಚು ನಮಗೆ ನೆರಿಗೆ ಬೇಕು ಈಗ ನಾವು ಇದನ್ನು ಸೈಡಿಗೆ ಕೂಡ ನೆರಿಗೆಯನ್ನು ಮಾಡ್ಕೋಬೋದು ಇಲ್ಲಿ ನಾನು ಫ್ರಂಟ್ ಸೈಡಲ್ಲಿ ನೆರಿಗೆ ಬರೋ ಥರ ಮಾಡ್ತಾಯಿದ್ದೀನಿ ಇಲ್ಲಿ ಪ್ಯಾಂಟಿನ ನೆರಿಗೆಯನ್ನ ಮಾಡ್ಕೊಳ್ಳೋದಕ್ಕೆ ನಮಗೆ ಎಂಟೂವರೆ ಇಂಚು ಇತ್ತಲ್ವ ಎಂಟೂವರೆ ಇಂಚು ಡಬಲ್ ಬಟ್ಟೆಯಲ್ಲಿ ನಮಗೆ ಹದಿನೇಳು ಇಂಚು ಬೇಕಾಗುತ್ತೆ ಸೊ ಅದಕ್ಕಿಂತ ನಾವು ಒಂದು ಇಂಚು ಎಕ್ಸ್ಟ್ರಾನೇ ಸೇರಿಸ್ಕೊಂಡು ಒಂದೊಂದು ನೆರಿಗೆನ ಎಕ್ಸ್ಟ್ರಾನೇ ಮಾಡ್ಕೋಬೇಕಾಗತ್ತೆ ಸೊ ನೋಡಿಕೊಂಡು ಈ ರೀತಿ ನೆರಿಗೆನ ಅಡ್ಜಸ್ಟ್ ಮಾಡಿಕೊಂಡು ನಾವು ಸ್ಟಿಚ್ ಹಾಕೋದ್ರಿಂದ ನಮಗೆ ಫಾಸ್ಟಾಗಿ ಮತ್ತು ನೀಟಾಗಿ ಕೆಲಸ ಅನ್ನೋದು ಬರುತ್ತೆ ನೋಡಿ ಈಗ ನಾವು ಗುಣಪಿನನ್ನು ರಿಮೂವ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳೋಣ ಅಕಸ್ಮಾತಾಗಿ ಆಗಿ ಇನ್ನೂ ಸ್ವಲ್ಪ ಹೆಚ್ಚಿಗೆ ಕಡಿಮೆ ಬಂದಿದ್ರೆ ಒಂದೊಂದು ನೆರಿಗೆ ಬಿಚ್ಚೋದಾಗಿರ್ಬೋದು ಅಥವಾ ಇನ್ನೊಂದು ನೆರಿಗೆಯನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ನೋಡಿ ಕರೆಕ್ಟಾಗಿ ಎಕ್ಸಾಕ್ಟಾಗಿನೇ ನೆರಿಗೆಗಳು ಬಂದಿದೆ ಈಗ ನಾವು ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ ಈ ಫ್ರಂಟ್ ಸೈಡಲ್ಲಿ ನಾವು ಓಪನ್ ಅನ್ನೋದು ಬಿಟ್ಟಿದ್ದೀವಲ್ವ ಅದಕ್ಕೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ಈ ಬ್ಯಾಕ್ ಸೈಡಲ್ಲಿ ನಾವು ಗುರ್ತು ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಒಂದೊಂದು ನೆರಿಗೆಯನ್ನು ಏನು ಹಚ್ಕೊಂಡಿದ್ದೀವೋ ಆ ಜಾಗವನ್ನು ನಾವಿಲ್ಲಿ ಇಟ್ಕೊಂಡು ಈ ರೀತಿ ಸೀದಾ ಮೇಲೆ ಸೀದಾವನ್ನು ಬಟ್ಟೆ ಇಟ್ಬಿಟ್ಟು ಹೀಗೆ ಪೂರ್ತಿಯಾಗಿ ಜಾಯಿಂಟ್ ಮಾಡ್ತಾ ಹೋಗೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಚೂಡಿದಾರ್ ಪ್ಯಾಂಟನ್ನು ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ತುಂಬ ಈಸಿಯಾಗಿ ಸ್ಟೆಪ್ ಬೈ ಆಗಿಯೇ ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿ ನಾನು ತಿಳಿಸ್ಕೊಟ್ಟಂತಹ ಕ್ರಮ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಅನ್ನು ಕ್ಲಿಕ್ ಮಾಡಿ ಅದರಲ್ಲಿ ಆಲನ್ನು ಒತ್ತಿ ಇದರಿಂದ ನಾನು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರಗಳು